ಸಾಸಿವೆ ಸ್ವಲ್ಪ ಜೀರಿಗೆ ಮೆಂತೆ ಸ್ವಲ್ಪ 3 ಟೀಸ್ಪೂನ್ ಕೊತ್ತಂಬರಿ ಸ್ವಲ್ಪ ಓಂ ಕಾಳು ಕಾಳು ಮೆಣಸು ಇಲ್ಲಿ ಎರಡು ಬಗೆಯ ಮೆಣಸನ್ನ ತಕೊಂಡಿದ್ದೇನೆ ಸ್ವಲ್ಪ ಕಾರಕ್ಕೆ ಸ್ವಲ್ಪ ಬಣ್ಣಕ್ಕೆ ಕಾರ ನೋಡಿಕೊಂಡು ಹಾಕೊಳ್ಳಿ ಎಲ್ಲದನ್ನು ಡ್ರೈ ರೋಸ್ಟ್ ಮಾಡ್ತಾ ಇದ್ದೇನೆ ಬೇಕಾದರೆ ಸ್ವಲ್ಪ ಎಣ್ಣೆ ಕೂಡ ಹಾಕೊಳ್ಳಬಹುದು मसाले चेन्नागी परिमळ बरोवरेगू हुरिबेकु इवाग एल्ल मसाले चेन्नागी रोस्ट आगिदे ईग स्टव् आफ् माड्कोंडु स्वल्प तण्णगागक्के बिडबेकु स्वल्प तण्णगाद नंतर एल्लदन्नु मिक्स माड्कोबेकु तण्णगागिदे इदन्नेल्लदन्नु मिक्सिगे हाकोण जोतेगे अर्ध ईरुळ्ळि 4-5 देसळु बेळ्ळुळ्ळि जोतेगे हुण्से हण्णु इदन्न स्वल्प होत्तु नीरल्लि नेनेसिट्टिद्देने ओंदु सण्ण निंबे हण्णिन गात्रदष्टागुष्टु तगोंडिद्देने इदन्नु कूड हाकबेकु मत्ते अरिशिण स्वल्प नंतर ओंदु कप् आगुवष्टु कैतुरि एल्लदन्नु हाकोत्ता इद्देने ओंदु अर्ध ग्लास आगुवष्टु नीरु हाकि ई एल्लदन्नु नुण्णगे पेस्ट् माड्कोबेकु इवाग मसाले रेडि आगिदे इवाग रुब्बिरो मसालेन पत्तेगे हाकता मसाले स्वल्प नीर कूड़ा सेरसको कन्सिसटेन्सी अडजस्ट मे तुम नीर कूड़ा इबार् तुम थी कूड़ा इबार् मीडियम अदर नोड़को इन कूड़ा स्वल्प नहीं हाकता तुम दप आदि चेनाग मिक्स नोड़ इन कूड़ा थी स्वल्प नहीं हाकबू ನೋಡಿ ಇಷ್ಟು ನೀರಾದ್ರೆ ಸಾಕು ತುಂಬಾ ನೀರಾಗಬಾರದು ಮಣ್ಣಿನ ಪಾತ್ರೆಯಲ್ಲಿ ಮಾಡಿರೋದ್ರಿಂದ ಅದು ಕುದಿತಾ ಕುದಿತಾ ಮಸಾಲೆ ಮತ್ತೆ ಕೂಡ ದಪ್ಪ ಆಗುತ್ತೆ ಇವಾಗ ಅರ್ಧ ಈರುಳ್ಳಿ ಹಾಗೇನೇ ಉಪ್ಪು ಇವಾಗ ಎರಡನ್ನು ಒಂದಸಲ ಮಿಕ್ಸ್ ಮಾಡೋಣ ಇನ್ನು ಮಸಾಲೆ ಚೆನ್ನಾಗಿ ಕುದಿಬೇಕು ಮುಚ್ಚಳ ಮುಚ್ಚಿ ಸ್ವಲ್ಪ ಕುದಿಸಬೇಕು ಇವಾಗ ಮಸಾಲೆ ಚೆನ್ನಾಗಿ ಕುದಿತಾ ಇದೆ ಈ ಟೈಮ್ ಅಲ್ಲಿ ಹಸಿ ಮೆಣಸಿನಕಾಯಿ ಹಾಗೇನೇ 1 ಇಂಚ್ ಆಗುವಷ್ಟು ಶುಂಠಿನ ಹ ತಕೊಂಡಿದ್ದೇನೆ ಇದನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೇನೆ ಹಾಗೆ ಇದನ್ನ ಮಿಡ್ಲ್ ಅಲ್ಲಿ ಸ್ಲಿಪ್ ಮಾಡ್ಕೊಂಡಿದ್ದೇನೆ ಅಷ್ಟೇ ಇದನ್ನ ಇವಾಗ ಹಾಕೋತಾ ಇದ್ದೇನೆ ಇವಾಗ ಹಾಕೋದ್ರಿಂದ ಅದರ ಫ್ಲೇವರ್ ಚೆನ್ನಾಗಿರುತ್ತೆ ಇವಾಗ ಇದನ್ನ ಒಂದಸಲ ಮಿಕ್ಸ್ ಮಾಡ್ಕೋಬೇಕು ಇವಾಗ ಫ್ಲೇಮ್ ಅನ್ನು ಕಡಿಮೆ ಮಾಡ್ಕೊಳ್ತಾ ಇದ್ದೇನೆ ಫಿಶ್ ಅನ್ನು ಹಾಕೊಳ್ಳೋಣ ಇಲ್ಲಿ ಮೀಡಿಯಂ ಸೈಜ್ ಇದ್ದು 1/2 ಕೆಜಿ ಆಗುವಷ್ಟು ಫಿಶ್ ಇದೆ ಇದನ್ನ ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನ ಹಾಕೋಣ ಇದಕ್ಕೆ ಒಂದೊಂದಾಗಿ ಹಾಕೋಬೇಕು ಇವಾಗ ಬಟ್ಟೆ ಸಹಾಯದಿಂದ ಹೀಗೆ ನಿಧಾನವಾಗಿ ತಿರುಗಿಸ್ತಾನೆ ಕುದಿಸಬೇಕು ಕೈ ಏನೋ ಹಾಕೋದಿಕ್ಕೆ ಹೋಗಬೇಡಿ ಹಾಕಿದ್ರೆ ಮೀನೆಲ್ಲ ಬೇಗ ಹಾಳಾಗುತ್ತೆ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು 1-2 ನಿಮಿಷ ಕುದಿಸಬೇಕು ಮಣ್ಣಿನ ಪಾತ್ರೆ ಇಟ್ಟಿರೋದ್ರಿಂದ ತಳ ಹತ್ತೋ ಚಾನ್ಸಸ್ ಇರುತ್ತೆ ಅದಕ್ಕೆ ಹೀಗೆ ತಿರುಗಿಸ್ತಾನೆ ಇರಬೇಕು ಕುದಿಯೋ ತನಕ ಇದಿವಾಗ 2 ನಿಮಿಷದಿಂದ ಚೆನ್ನಾಗಿ ಕುದ್ದಿದೆ ಹಾಗೇನೇ ಮೀನ್ ಕೂಡ ಬೆಂದಿರುತ್ತೆ ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಹಾಗೇನೇ ಬಿಸಿ ಬಿಸಿ ಆಗಿರೋ ಸ್ಪೈಸಿ ಆದ ಬಂಗುಡೆ ಸಾರು ರೆಡಿ ಆಗಿದೆ